ಈಗ ಆಲ್ರೆಡಿ ರಾಜ್ಯದ ಜನತೆ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ. ಅಂತ ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಸಿಗುವ ಸಾಧ್ಯತೆ ಇದೆ. ಮತ್ತೆ ಹಾಲಿನ ದರ ಏರಿಕೆಯ ಸುಳಿವನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜನ ಏನ್ ಬದುಕಬೇಕೋ ಏನ್ ಮಾಡಬೇಕೋ ಗೊತ್ತಿಲ್ಲ. ಪ್ರತಿಯೊಂದು ಸಲನೂ ಬೆಲೆ ಏರ್ಸಿ 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 ಜನರನ್ನ ಹೈರಾಣ ಆಗಿಸ್ತಾ ಇದ್ದಾರೆ. ಹಾಲಿನ ದರ ಹೆಚ್ಚಳ ಮಾಡಿ ರೈತರು ಕೊಡೋಣ ಅಂತ ಹೇಳಿದ್ದಾರೆ. ಎಷ್ಟು ದರ ಹೆಚ್ಚಳ ಮಾಡ್ತೇವೋ ಎಲ್ಲವನ್ನ ರೈತರಿಗೆ ಕೊಡೋಣ. ಕಾರ್ಯಕ್ರಮದಲ್ಲೇ ಸಚಿವ ರಾಜಣ್ಣಗೆ ಸೂಚನೆಯನ್ನ ನೀಡಿದ್ರು ಸಿಎಂ. ಮಾಗಡಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ವಿಚಾರವನ್ನ ಸ್ಪಷ್ಟ ಮಾಡಬೇಕು. ಈ ಹಿಂದೆ ಹಾಲಿನ ದರ ಏರಿಕೆ ಮಾಡಿದಾಗ ಅದ್ರಲ್ಲಿ ಎಷ್ಟು ಹಣವನ್ನ ರೈತರಿಗೆ ಕೊಟ್ರು? ರೈತರು ಅಂತ ಒಂದು ಜಸ್ಟ್ ಅವರ ಲೇಬಲ್ ಅನ್ನ ಇಟ್ಕೊಂಡು ಸರ್ಕಾರ ಬೆಲೆ ಏರಿಕೆಯನ್ನ ಮಾಡಿ ಜನರ ಮೇಲೆ ಒತ್ತಡವನ್ನ ಹಾಕ್ತಾ ಇದೆ. ಹಾಲಿನ ಬೆಲೆಯನ್ನ ಎಷ್ಟಲ್ಲಿ ಏರಿಕೆ ಮಾಡ್ತೀರಿ ವರ್ಷದಲ್ಲಿ? ರೈತರಿಗೆ ಕೊಡೋಣ ರೈತರಿಗೆ ಕೊಡೋಣ ಅಂತ ಎಷ್ಟು ಕೊಡ್ತಾ ಇದ್ದೀರಿ ರೈತರಿಗೆ? ಬರೀ ಸುಳ್ಳು. ರೈತರಿಗೆ ಕೊಡಬೇಕಾಗಿರೋ ಹಣ ಕೂಡ ತಲುಪ್ತಾ ಇಲ್ಲ. ಈ ಕಡೆ ಹಾಲಿನ ದರ ಏರಿಸು, ಈ ಕಡೆ ನೀರಿನ ದರ ಏರಿಸು, ಆರಾರು ತಿಂಗಳು ಆರಾರು ತಿಂಗಳಿಗೂ ಒಂದೊಂದು ದರ ಏರಿಸ್ತಾ ಹೋದ್ರೆ ಜನ ಹೆಂಗ್ ಬದುಕೋದು? ಎಲ್ಲಿಂದ ದುಡಿಮೆ ಮಾಡ್ತಾರೆ? ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಈಗ ಆಲ್ರೆಡಿ ಸಾಕಷ್ಟು ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಅದರ ನಡುವೆ ಪ್ರತಿ ಸಲ ಕೂಡ ಒಂದೊಂದು ಕಾರ್ಯಕ್ರಮ ಮಾಡಿದಾಗ್ಲೂ ಇದ್ರ ಬೆಲೆ ಏರಿಕೆ ಅದ್ರ ಬೆಲೆ ಏರಿಕೆ ಅಂತ ಈಗ ಮತ್ತೆ ಹಾಲಿನ ದರ ಏರಿಕೆಯ ಸುಳಿವನ್ನ ಸಿಎಂ ಕೊಟ್ಟಿದ್ದಾರೆ. ಪ್ರವೀಣ್, ಖಂಡಿತ ಸುಂದರ. ಇವತ್ತು ಮಾಗಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಮೂಲ್ನ ಶಿಬಿರ ಕಚೇರಿ ಉದ್ಘಾಟನೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿ ಚಾಲನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಈ ವೇಳೆ ಕೆಎನ್ ರಾಜಣ್ಣ ಸಹಕಾರ ಸಚಿವ ಒಂದು ಪ್ರಪೋಸಲ್ ಅನ್ನ ಇಟ್ಟರು. ರೈತರಿಗೂ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಹೈನುಗಾರಿಕೆಯನ್ನ ಮಾಡ್ಲಿಕ್ಕೆ ರೈತರು ಸಾಕಷ್ಟು ಸಮಸ್ಯೆಯನ್ನ ಪಡ್ತಾ ಇದ್ದಾರೆ. ಯಾಕಂತಂದ್ರೆ ಬೇರೆ ಬೇರೆ ಬೆಲೆಗಳಲ್ಲೇ ಏರಿಕೆ ಆಗ್ತಿದೆ, ಆದ್ರೆ ರೈತರು ಉತ್ಪಾದನೆ ಮಾಡುವಂತ ಹಾಲಿನ ದರ ಕಡಿಮೆ ಆಗಿದೆ. ರೈತರು ಕೂಡ ಸಾಕಷ್ಟು ಬಾರಿ ಸಹಕಾರ ಸಂಘಗಳ ಜೊತೆಗೂಡಿ ನಮಗೆ ಮನವಿಯನ್ನ ಕೊಟ್ಟಿದ್ದಾರೆ. ಈ ಬಾರಿ ಹಾಲಿನ ದರವನ್ನ ಏನು ರೈತರಿಂದ ನಾವು ಪರ್ಚೇಸ್ ಮಾಡುವಂತ ದರವನ್ನ ಏರಿಕೆ ಮಾಡಬೇಕು, ಹಾಗಾಗಿ ನಾವು ಹಾಲಿನ ದರವನ್ನ ಹೆಚ್ಚಳ ಮಾಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ರು. ಇದೇ ವೇಳೆ ಸಿದ್ದರಾಮಯ್ಯ ಅವರು ಕೂಡ ಭಾಷಣದ ಮಧ್ಯೆ ಮಾತನಾಡಿದ್ರು. ಯಾಕಂತಂದ್ರೆ ನಾವು ಕೊಡುವ ಹೆಚ್ಚಳ ಮಾಡುವಂತ ದರವನ್ನ ರೈತರಿಗೆ ಕೊಡಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೆಎಂಎಫ್ ಮತ್ತೆ ಸಚಿವರ ಜೊತೆ ಕೂಡ ಒಂದು ಸಭೆಯನ್ನು ನಡೆಸಿ ಹಾಲಿನ ದರವನ್ನ ಹೆಚ್ಚಳ ಮಾಡುವಂತ ಸೂಚನೆಯನ್ನ ಕೊಟ್ಟರು. ಈ ಮುಖಾಂತರ ಹಾಲಿನ ದರವನ್ನ ಹೆಚ್ಚಳ ಮಾಡಿ ರೈತರಿಗೆ ಕೊಡ್ಬೇಕು. ಯಾಕಂದ್ರೆ ರೈತರು ಕೂಡ ಸಾಕಷ್ಟು ಸಮಸ್ಯೆಯಲ್ಲಿದ್ದಾರೆ. ಹಾಗಾಗಿ ಅವ್ರಿಗೆ ಉತ್ತೇಜನ ನೀಡುವ ಸಲುವಾಗಿ 5 ರೂಪಾಯಿಯನ್ನ ಹೆಚ್ಚಳ ಮಾಡ್ಬೇಕು ಅಂತೇಳಿ ಒಂದು ಪ್ರಪೋಸಲ್ ಅನ್ನ ಕೊಟ್ಟರು. ಅದನ್ನ ಕೂಡ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟದಲ್ಲಿ ಕೂಡ ಸಭೆಯನ್ನ ಮಾಡಿ ಅಲ್ಲಿ ಅನುಮೋದನೆ ಮಾಡಿ ರೈತರಿಗೆ ದರವನ್ನ ಒಂದ್ ಕಡೆ ಹಾಲಿನ ದರವನ್ನ ಹೆಚ್ಚಳ ಮಾಡೋದಾದ್ರೆ ಮತ್ತೊಂದ್ ಕಡೆ ಗ್ರಾಹಕರಿಗೆ ಅದು ಕೂಡ ಒಂದ್ ರೀತಿ ಬರೆಯಾಗುತ್ತೆ. ಸಾಕಷ್ಟು ಬೆಲೆ ಏರಿಕೆ ಆಗ್ತದೆ. ಇದ್ರ ನಡುವೆ ಕೂಡ ಹಾಲಿನ ದರ ಏರಿಕೆಯನ್ನ ಮಾಡಿ ಅದನ್ನ ರೈತರಿಗೆ ಕೊಡ್ಲಿಕ್ಕೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಸಿಂಧೂರ. ಓಕೆ, ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಮಾಹಿತಿಗೆ.